ಜಲಾಶಯಕ್ಕೆ ಜಲಾಶಯ ನೋಡಕ್ಕಂತ ಹೋದಂತಹ ವಿದ್ಯಾರ್ಥಿಯೊಬ್ಬರು ಸಾವನ್ನಪ್ಪಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಾಗಿರೋದು ಇದು. ಬಿಕಾಂ ವಿದ್ಯಾರ್ಥಿ ಚೈತ್ರ ಸಾವನ್ನಪ್ಪಿರೋದು. ಟಿಪ್ಪರ್ ಲಾರಿ ಹರಿದು ಹಿಂಗಾಗಿದೆ. ಪಾಪ ವಿದ್ಯಾರ್ಥಿನಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಜಲಾಶಯ ನೋಡಕ್ಕಂತ ಹೋಗ್ಬಿಟ್ಟು ಈ ರೀತಿ ಸಾವಾಗುತ್ತೆ ಅಂದರೆ ಏನ್ರಿ ಪಾಪ ನೋಡಿ. ಇಲ್ಲಿ ಟಿಪ್ಪರ್ ಲಾರಿ ಹರಿದು ಈ ರೀತಿಯಾಗಿ ಸಾವನ್ನಪ್ಪಿದ್ದಾರೆ. ಏನಾಗಿದೆ, ಏನಿಲ್ಲ, ಯಾಕೆ ಹಿಂಗಾಯಿತು, ಅಲ್ಲಿ ಯಾರು ನಿಂತಿದ್ರಾ, ದಾಟ್ತಾ ಇದ್ರ ರಸ್ತೆನ, ಸ್ಯಾಡ್, ಬಹಳ ಬೇಸರ. ಓಡಿಸ್ತಾ ಇದ್ದವನು ಬಿದ್ದೋಗಿ ಕಾಲು ಸಿಕ್ಕಿ ಕಾಲು ಇಂಜಿನ್ ಹೇಳ್ತಾ ಇದ್ದ. ಆ ಹುಡುಗಿ ಅಲ್ಲಿ ಬಿದ್ದಿದ್ದವಳು, ಅಲ್ಲಿ ಅಲ್ಲೇ ಬಿದ್ದಿದ್ದು. ಆ ಲಾರಿ ಹುಡುಗಿ ಮೇಲೆ ಅರ್ದು ಮುಂದೆ ಅಲ್ಲೇ ಬ್ರೇಕ್ ಬರ್ತೀವಿ. ಕೇಳಿದ್ರೆ ಬೇರೆ ಇನ್ನೊಂದು ವೆಹಿಕಲ್ ಶ್ರೀನಿವಾಸ ಸಾಗರ್ ಕೆರೆಗೆ ಹೋಗಿ ಬೆಂಗಳೂರಿಗೆ ಹೋಗೋದಕ್ಕೆ ಅಂತೇಳಿ ಟೌನಿಂದ ಹಿಂಗೆ ಬೈಪಾಸ್ ಅಲ್ಲಿ ಬಂದು ಹಿಂಗೆ ಟೌನ್ ಒಳಗಡೆಯಿಂದ ಬಂದು ಅವರು ಟೂ ಎರಡು ವೆಹಿಕಲಲ್ಲಿ ನಾಲ್ಕು ಜನ, ಒಂದು ವೆಹಿಕಲ್ನಲ್ಲಿ ಇಬ್ಬರು ಸೇಫ್ ಆಗಿದ್ದಾರೆ. ಡ್ರೈವ್ ಮಾಡ್ತಾ ಇದ್ದಿದ್ದು ಹುಡುಗ, ಓಕೆ. ಅವ್ರು ಹೇಳ್ತಾ ಇದ್ದಿದ್ದು ನಾಲ್ಕು ಜನ ಬಂದಿದ್ರು ಎರಡು ಬೈಕಲ್ಲಿ. ಒಂದು ಬೈಕಲ್ಲಿ ಇರೋರು ಕೆಳಗಡೆಗೆ ಬಿದ್ದಿದ್ರು, ಸ್ವಲ್ಪ ಕಾಲೇನೋ ಪೆಟ್ಟಾಗಿತ್ತು. ಇಮ್ಮಿಡಿಯೇಟಾಗಿ ಹಿಂದೆ ಬಂದಂಥ ಟಿಪ್ಪರ್ನವನು ಮೇಲೆ ಹಾಯಿಸ್ಕೊಂಡು ಹೋಗ್ಬಿಟ್ಟಿದ್ದಾನೆ ಅಂತ ಹೇಳ್ತಾ ಇದ್ರು. ಸ್ಯಾಡ್, ಇನ್ನೂ ಹೋಗ್ತಾ ಇದ್ರು ಅಂತ ಕಾಣಿಸುತ್ತೆ ಅವ್ರು ಜಲಾಶಯ ನೋಡೋಕ್ಕೆ. ಫ್ರೆಂಡ್ ಸರ್ಕಲ್ ಇರುತ್ತೆ ಕಾಲೇಜ್ಗಳಲ್ಲಿ, ಅವರೆಲ್ಲ ಹೋಗ್ತಾಯಿದ್ರು. ಕಾಲೇಜ್ ಬಿಟ್ಬಿಟ್ಟು ಯಾಕೆ ಹೋಗಿದ್ರು, ಇವತ್ತು ವೀಕ್ ಡೇ ಅಲ್ವಾ, ವೀಕೆಂಡೂ ಅಲ್ಲ, ಕಾಲೇಜ್ ಬಿಟ್ಬಿಟ್ಟು ಜಲಾಶಯ ನೋಡೋಕ್ಕೆ ಹೊರಟಿದ್ರಾ?